ಉಸಿರಾಟ. ಉಸಿರಾಟದೇ ನಾವು ಬದುಕೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಉಸಿರಾಟದಲ್ಲಿ ನಾವು ಎರಡು ಕ್ರಿಯೆಗಳನ್ನು ನೋಡ್ತೀವಿ, ಒಂದು ಉಚ್ಛ್ವಾಸ ಕ್ರಿಯೆ, ಇನ್ನೊಂದು ನಿಶ್ವಾಸ ಕ್ರಿಯೆ. ಉಚ್ಛ್ವಾಸದಲ್ಲಿ ಆಮ್ಲಜನಕ ಹೇರಳವಾಗಿರುವ ಗಾಳಿನ ನಾವು ದೇಹದ ಒಳಗಡೆ ತೆಗೆದುಕೊಳ್ತೀವಿ. ಅದೇ ರೀತಿ ನಿಶ್ವಾಸ ಕ್ರಿಯೆಯಲ್ಲಿ ಇಂಗಾಲ ಡೈಆಕ್ಸೈಡ್ ಹೇರಳವಾಗಿರುವ ಗಾಳಿನ ನಾವು ದೇಹದಿಂದ ಹೊರಗಡೆ ಹಾಕ್ತೀವಿ. ಉಚ್ಛ್ವಾಸ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ನಾವು ಒಳಗಡೆ ತೆಗೆದುಕೊಂಡಾಗ ಅದರ ಪ್ರಮಾಣ ಶೇಕಡ 21 ಇರುತ್ತೆ. ಅದೇ ರೀತಿ ಇಂಗಾಲ ಡೈಆಕ್ಸೈಡ್ನ ಪ್ರಮಾಣ 0.04 ಮಾತ್ರ ಇರುತ್ತೆ. ಅದೇ ರೀತಿ ನಿಶ್ವಾಸ ಕ್ರಿಯೆಯಲ್ಲಿ ಆಮ್ಲಜನಕದ ಪ್ರಮಾಣ ಶೇಕಡ 16.4 ಇರುತ್ತೆ. ಅದೇ ರೀತಿ ಇಂಗಾಲ ಡೈಆಕ್ಸೈಡ್ನ ಪ್ರಮಾಣ ಶೇಕಡ 4.4 ಹೆಚ್ಚಾಗಿರುತ್ತೆ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ, ಉಸಿರಾಟ ಕ್ರಿಯೆಯಲ್ಲಿ ನಾವು ಆಮ್ಲಜನಕವನ್ನು ಬಳಸ್ಕೊಂಡು ಇಂಗಾಲ ಡೈಆಕ್ಸೈಡ್ನ ದೇಹದಿಂದ ಹೊರಗಡೆ ಹಾಕ್ತೀವಿ ಅಂತ. ಇವತ್ತು ನಾವು ಉಸಿರಾಟ ಕ್ರಿಯೆಯ ಅಂದರೆ ಶ್ವಾಸಕೋಶದ ಒಂದು ಸುಲಭವಾದಂಥ ವರ್ಕಿಂಗ್ ಮಾಡೆಲ್ನ ಮಾಡಿ ನೋಡೋಣ. ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಶ್ವಾಸಕೋಶದ ವರ್ಕಿಂಗ್ ಮಾಡಲ್ ತಯಾರು ಮಾಡೋದಕ್ಕೆ ಒಂದು 1.5 liter ಬಾಟಲ್, ಕತ್ರಿ, ಡಬಲ್ ಸೈಡೆಡ್ ಟೇಪ್, ಅದೇ ರೀತಿ ಗಮ್ ಟೇಪ್, ಕಟರ್, ಕಾರ್ಡ್ಬೋರ್ಡ್, ತಂತಿ, ಕೆಲವು ಸ್ಟ್ರಾಗಳು, ಆಮೇಲೆ ಯೂಸ್ ಆ್ಯಂಡ್ ಥ್ರೋ ಹ್ಯಾಂಡ್ ಗ್ಲವ್, ಕೆಲವು ಬಲೂನ್ಗಳು, ಆಮೇಲೆ ಹಾಟ್ ಗ್ಲೂ ಗನ್. ಇದೊಂದು ಆಪ್ಷನಲ್, ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲ ಅಂತ ಪರವಾಗಿಲ್ಲ. ಬನ್ನಿ ಬಾಟಲ್ ಮಾಡೋಣ.